ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ಮಜ್ಜಿಗೆ ಸಾರು ತೋರಿಸಕತ್ತೀನಿ. ಇದು ಹೊಸ ರೀತಿಯೊಳಗೆ ನಾನು ಯಾವ ಥರ ಮಾಡ್ಕೋಬೋದು ಅನ್ನೋದನ್ನು ರುಚಿಯಾಗಿ ಇವತ್ತಿನ ಈ ವಿಡಿಯೋದಾಗ ನೀವು ನೋಡ್ಬೋದು. ಈಗ ಇಂಥ ಬಿಸಿಲು ಟೈಮ್ನಾಗ ನಾವು ಮಜ್ಜಿಗೆ ಜಾಸ್ತಿ ಕುಡಿಬೇಕು ಅನ್ನಿಸ್ತೈತಿ, ಅಂಥ ಟೈಮ್ನಾಗ ನಾವು ಕುಡಿನೂಬೋದು, ಇದನ್ನು ಅನ್ನಕ್ಕೆ ಸಹಿತ ಹಾಕ್ಕೊಂಡು ಊಟ ಮಾಡ್ಬೋದು. ಸೂಪರ್ ಆಗಿರ್ತೈತಿ ಟೇಸ್ಟು. ಈಗ ಮಾಡೋಣ ಬರ್ರಿ. ಈಗ ಮೊದಲು ಮೊಸರು ಹಾಕ್ಕೊಂಡು ಮಜ್ಜಿಗೆ ಮಾಡ್ಕೊಳಕತ್ತೀನಿ. ಎರಡು ಬಟ್ಲ ಮೊಸರು ತೊಗೊಂಡಿನಿ. ನೀವು ಎಷ್ಟು ಪ್ರಮಾಣ ಮಾಡ್ಕೊತೀರಿ ಅದ್ರ ಮೇಲೆ ಮೊಸರು ತೊಗೊಳ್ರಿ. ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಂದ್ರೆ ಮೊಸರಿನ ಪ್ರಮಾಣ ಇನ್ನೂ ಜಾಸ್ತಿ ಹಾಕ್ಕೊಳ್ರಿ. ಈಗ ನಾನು ನೀರು ಹಾಕ್ಕೊಳಕತ್ತೀನಿ ಅದ ಬಟ್ಲಿಗೆ. ಹಾಗೆ ನೀರು ಹಾಕ್ಕೊಂಡು ಅತಿ ನೀರನ್ನೂ ಹಾಕ್ಕೋಬೇಡ್ರಿ, ಮೀಡಿಯಮ್ ಇರಲಿ. ಈ ಬಿಸಿಲು ಟೈಮ್ನಾಗ ಏನಾದರೂ ನೀರಿನ ಪದಾರ್ಥಗಳನ್ನು ಜಾಸ್ತಿ ಸೇವಿಸಬೇಕಾಗ್ತೈತಿ. ಹೀಗಾಗಿ ಮಜ್ಜಿಗೆನ ದಿನ ಒಂದೊಂದು ಲೋಟ ಕುಡಿದ್ರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು, ದೇಹನ ತಂಪಾಗಿ ಇರಿಸ್ತೈತಿ ಅಂತ ಹೇಳ್ಬೋದು ಈ ಮಜ್ಜಿಗೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ನೀವು ಒಗ್ಗರಣೆಗೆ ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಮಜ್ಜಿಗೆ ಈಗ ಡೈರೆಕ್ಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಈಗ ಮಜ್ಜಿಗೆನ ಒಂದು ಸೈಡ್ ಇಟ್ಕೊಂಡು ಮಿಕ್ಸರ್ ಜಾರಿಗೆ ಏನೇನು ಹಾಕ್ಕೋಬೇಕು ಅನ್ನೋದನ್ನು ಈಗ ತೋರಿಸಕತ್ತೆ ನೋಡ್ಬೋದು. ನೀವು ಇಲ್ಲಿ ಮೆಣಸಿನ್ಕಾಯಿ ಒಂದು ಎರಡು ಅಥವಾ ಮೂರು ತೊಗೊಳ್ರಿ ಇಲ್ಲಿ. ಆಮೇಲೆ ಶುಂಠಿ ರೀ ಸ್ವಲ್ಪ, ಮತ್ತು ಒಂದು ಬೆಳ್ಳುಳ್ಳಿ, ಮತ್ತು ಒಂದು ಈರುಳ್ಳಿ. ಎಲ್ಲ ಹಸಿದ ನೋಡಿರಿ ಈಗ ಹಾಕ್ಕೊಳೋದು. ಈಗ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೋಬೇಕು ಇದನ್ನ, ಪೇಸ್ಟ್ ಮಾಡ್ಕೋಬಾರ್ದು ನೋಡಿರಿ. ಈಗ ಈ ಥರ ಆಗಿರಬೇಕು. ಈಗ ರೆಡಿ ಆಗ್ತಿದ್ದು. ಈಗ ಒಗ್ಗರಣೆ ಹಾಕ್ಕೋಬೇಕು. ಇದನ್ನ ಒಂದು ಬಟ್ಲಿ ತೆಗೆದು ರೆಡಿ ಮಾಡಿ ಇಟ್ಕೊಂಡಿವಿ. ಈಗ ಒಂದು ಬಟ್ಲಿ ತೆಗೆದು ಇಟ್ಕೊತೀನಿ ಇದನ್ನ. ಈಗ ಒಂದು ಬಾಳಿಗೆ ತೊಗೊಂಡಿನಿ ನೋಡಿರಿ. ಬಾಳಿಗೆಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು, ಮತ್ತು ತುಪ್ಪನೂ ಹಾಕ್ಕೋಬೇಕು, ಅಂದ್ರೆ ರುಚಿ ಚೆನ್ನಾಗಿ ಬರ್ತೈತಿ. ದೊಡ್ಡ ಚಮಚದಿಂದ ಒಂದು ಚಮಚ ಎಣ್ಣೆ, ಅಂದ್ರೆ ಅಡುಗೆಗೆ ಉಪಯೋಗಿಸ್ತೇವಲ್ಲ ಆ ಎಣ್ಣೆ. ಈಗ ಸ್ವಲ್ಪ ತುಪ್ಪ, ಆಮೇಲೆ ಎಣ್ಣೆ ಕಾದಿಂದ ಸಾಸಿವೆ ಜೀರಿಗೆ ಹಾಕ್ಕೋಬೇಕು. ಸ್ವಲ್ಪ ಸಾಸಿವೆ ಹಾಕ್ಕೊಳಕತ್ತೀನಿ. ಸಾಸಿವೆ ಚಟ್ಪಟ್ ಅಂತ ಸಿಡಿದಿಂದ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡಕತ್ತೀರಿ, ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ ಪ್ರೆಸ್ ಮಾಡಿರಿ. ಇದರಿಂದ ನನ್ನ ವಿಡಿಯೋಸು ನಿಮ್ಗೆ ಬಂದು ಮುಟ್ತಾವು, ಆವಾಗ ನೀವು ನೋಡ್ಬೋದು, ಎಲ್ಲರ್ಕಿಂತ ಮೊದಲನ್ನ ನೋಡ್ಬೋದು. ಈಗ ಜೀರಿಗೆ ಹಾಕ್ಕೊಂಡಿನಿ, ಸಾಸಿವೆ ಚಟ್ಪಟನ್ ಸಿಡಿದಿಂದ ಜೀರಿಗೆ ಸ್ವಲ್ಪ, ಆಮೇಲೆ ಒಣ ಮೆಣಸಿನ್ಕಾಯಿ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೋಬೇಕು, ಒಂದು ಮೂರು ಬ್ಯಾಡಗಿ ಮೆಣಸಿನ್ಕಾಯಿ. ಬೆಳಗ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡಾದ್ಮೇಲೆ ಎರಡು ಕಡ್ಡೆ ಕರಿಬೇನ ಹಾಕ್ಕೊಳಕತ್ತೇನೆ ನೋಡಿರಿ. ಎರಡು ಕಡ್ಡೆ ಕರಿಬೇ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಹಂಗೆ ಫ್ರೈ ಮಾಡ್ಕೋಬೇಕು. ಆಮೇಲೆ ಮಿಕ್ಸರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕಾಗ್ತೈತಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಅರಿಶಿನದ ಪೌಡ್ರು, ಅರಿಶಿನದ ಪೌಡ್ರು ಹಾಕ್ಕೊಂಡಾದ್ಮೇಲೆ ಮಿಕ್ಸರ್ ಮಾಡಿ ಇಟ್ಟಿರ್ತೇವಲ್ಲ ಆ ಪೇಸ್ಟನ್ನು ಹಾಕ್ಕೋಬೇಕಾಗ್ತೈತಿ. ತರಿ ತರಿಯಾಗಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು ಇದನ್ನು ಎಣ್ಣೆ ಒಳಗೆ. ಚಲೋ ಹೊತ್ತಿನಾಗ ಫ್ರೈ ಮಾಡ್ಕೋಬೇಕು ಇದನ್ನ, ಒಂದು ಎರಡು ಮೂರು ನಿಮಿಷ ಚಲೋ ಹೊತ್ತಿನಾಗ ಫ್ರೈ ಮಾಡ್ಕೊಳ್ರಿ ಇದನ್ನ. ಐದು ನಿಮಿಷ ಚಲೋ ಹೊತ್ತಿನಾಗ ಬೇಯಿಸ್ಕೊಂಡು ತೆಗೆದು ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ನೋಡಿರಿ ಈಗ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಮಜ್ಜಿಗೆನ, ಅದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಂಡೇನಿ. ಹಿಂಗೆ ಹಾಕೋದ್ರಿಂದ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಹಿಂಗೆ ಹಾಕ್ಕೊಂಡು ಈಗ ಒಗ್ಗರಣೆ ಮಾಡಿ ಇಟ್ಕೊಂಡೇವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು. ಸ್ವಲ್ಪ ಆರಲಿ ರೀ, ಒಗ್ಗರಣೆ ಮಾಡಿಂದ ಸ್ವಲ್ಪ ಆರಾಕ್ಬಿಟ್ಟು ಆಮೇಲೆ ಮಜ್ಜಿಗೆ ಒಳಗೆ ಸೇರಿಸ್ಕೊಳ್ರಿ. ಈ ಥರ ಒಮ್ಮೆ ಮಾಡಿಕೊಂಡು ರುಚಿ ನೋಡಿರಿ, ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ರುಚಿನೂ ಮಸ್ತಾಗಿರ್ತೈತಿ. ಈಗ ಒಗ್ಗರಣೆನ ಹಾಕ್ಕೊಂಡಾದ್ಮೇಲೆ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋಬೇಕು ಇದನ್ನ. ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಮಜ್ಜಿಗೆ ಸಾರು ರೆಡಿ ಆಗ್ತೈತಿ. ಹೊಸ ರೀತಿಯ ಮಜ್ಜಿಗೆ ಸಾರು ಇದು, ತುಂಬ ಚೆನ್ನಾಗಿರ್ತೈತಿ. ಇದನ್ನು ಕುಡಿನೂಬೋದು, ಅನ್ನಕ್ಕೂ ಹಾಕ್ಕೊಂಡು ಊಟ ಮಾಡ್ಬೋದು. ಈ ಬಿಸಿಲಿಗೆ ಹೇಳಿ ಮಾಡಿಸಿದ ಮಜ್ಜಿಗೆ ಸಾರು ಅಂತ ಹೇಳ್ಬೋದು. ಇದು ತುಂಬ ರುಚಿಯಾಗಿರುವಂಥ ಮಜ್ಜಿಗೆ ಸಾರು, ಎಲ್ಲರೂ ಇಷ್ಟಪಡ್ತಾರೆ ನೋಡಿರಿ. ರೆಡಿ ಆಯ್ತು. ಒಂದು ಸಾರಿ ಮಾಡಿ ಎನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಹೊಸೊಬ್ರು ಏನಾದರೂ ಫಸ್ಟ್ ಟೈಮ್ ನೋಡೋಕತ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ.